ಪ್ರಶ್ನೋತ್ತರ. ಮಸಾಲ ಜಯರಾಮ್. ಸನ್ಮಾನ್ಯ ಸಭಾಧ್ಯಕ್ಷರೆ, ಚುಕ್ಕಿ ಗುರುತಿನ ಪ್ರಶ್ನೆ 573 ಸನ್ಮಾನ್ಯ ಸಮಾಜ ಕಲ್ಯಾಣ ಹಿಂದುಳಿದ ವರ್ಗ ಸಚಿವರಲ್ಲಿ ಕೇಳಬಯಸ್ತೀನಿ. ಕೋಟ ಶ್ರೀನಿವಾಸ ಪೂಜಾರಿ ಅವರು. ಸಭಾಧ್ಯಕ್ಷರಿಗೆ ಉತ್ತರಿಸಲಾಗಿದೆ. ಉತ್ತರಿಸಲಾಗಿದೆ ಸನ್ಮಾನ್ಯ ಸಭಾಧ್ಯಕ್ಷ ಉತ್ತರಿಸಿದ್ದಾರೆ. ಆದರೆ ಅಲ್ಲಿ ಆಲೆ ಪ್ರಸ್ತಾವನೆ ಹಾಕಿ ಸುಮಾರು 2021 ಪ್ರಸ್ತಾವನೆ ಕೊಟ್ಟಿದ್ದೀವಿ. ಇನ್ನೂ ಸಹಿತ ಅದಕ್ಕೆ ಕಟ್ಟಡಕ್ಕೆ ಹಣ ಮಂಜೂರು ಮಾಡಿಲ್ಲ. ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಭಾರಿ ತೊಂದರೆ ಆಗ್ತಾ ಇದೆ. ಹೇಗೆ ಪಿ ಡಬ್ಲ್ಯೂ ಡಿ ಅವರು ಅವತ್ತಿಂದ ಕೆಲಸ ಮಾಡಿಲ್ಲ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಇಲ್ಲಿ 21 ಯಾವುದು ಕೆಲಸ ಕೊಟ್ಟಿದ್ದು ಸಹಿತ ಅದು ಮಂಜೂರು ಮಾಡಿಲ್ಲ. ಅದು ಬಗ್ಗೆ ದಯವಿಟ್ಟು ಗಮನ ಹರಿಸ್ಬೇಕು ಅಂತ ತಮ್ಮ ಮುಖಾಂತರ ಸಚಿವರು ಕೇಳ್ಕೊತೀನಿ. ಸಭಾಧ್ಯಕ್ಷರೇ, ತುರ್ವೇಕರ ಕ್ಷೇತ್ರದಲ್ಲಿ ಒಟ್ಟಿಗೆ 5 ವಸತಿ ಶಾಲೆಗಳಿವೆ. 3ಕ್ಕೆ ಸ್ವಂತ ಕಟ್ಟಡ ಇದೆ, 2ಕ್ಕೆ ಮಾತ್ರ ಬಾಡಿ ಕಟ್ಟಡ ನಡೆಸ್ತಾ ಇದ್ದಾರೆ. 2ಕ್ಕೂ ಸ್ವಂತ ಕಟ್ಟಡ ಮಂಜೂರಾತಿ ಮಾಡಬೇಕು ಅಂತ ಕೇಳಿದ್ದಾರೆ. ಒಂದು ಸತಿ ಇದು ಪಿ ಡಬ್ಲ್ಯೂಲ್ಲಿ ಯೋಜನಾ ವರದಿಗಳೆಲ್ಲ ಸಿದ್ಧವಾಗಿ ಕಾಮಗಾರಿ ಹೋಗಿತ್ತು. ಆರ್ಥಿಕ ಸ್ಥಿತಿ ಅನುಕೂಲ ಆಗಿರಲಿಲ್ಲ. ಈ ವರ್ಷದ ಆರ್ಥಿಕ ಸ್ಥಿತಿಯಲ್ಲಿ ಇದನ್ನು ಸೇರಿಸಿ ಮಾಡ್ತೀವಿ. ಈ ವರ್ಷ ಬಜೆಟ್ನಲ್ಲಿ ಇದು ಸೇರಿಸಿ ಈ ಕಟ್ಟಡವನ್ನು ಪೂರ್ಣ ಮಾಡಲಿಕ್ಕೆ ಪ್ರಸ್ತಾಪನೆ ಸಲ್ಲಿಸಿದ್ದೇವೆ ಮತ್ತು ಮಾಡ್ತೇವೆ. 21 ನಾವು ಪ್ರಸ್ತಾವನೆ ಕೊಟ್ಟಿದ್ವಿ. ಈ ಶಾಲೆ ಪ್ರಾರಂಭ ಆಗಿದೆ, 2017 ಪ್ರಾರಂಭ ಆಗಿದೆ. ಅಲ್ಲಿ ಬಾಡಿಗೆ ಕಟ್ಟಡದಲ್ಲಿ ಇವತ್ತು ವಿದ್ಯಾರ್ಥಿ ನಿಲಯ ನಡೀತಾ ಇದೆ. ಅಲ್ಲಿ ಯಾವುದೇ ಸೌಲಭ್ಯಗಳಿಲ್ಲ, ಶೌಚಾಲಯ ಇಲ್ಲ, ಕುಡಿಯುವ ನೀರು ವ್ಯವಸ್ಥೆ ಇಲ್ಲ, ಮಕ್ಕಳಿಗೆ ಆಟದ ಮೈದಾನ ಇಲ್ಲ. ಭಾರಿ ದುರ್ವ್ಯವಸ್ಥೆಯಲ್ಲಿ ಇವತ್ತು ನಡೀತಾ ಇದೆ. ಈ ವರ್ಷದ ಕ್ರಿಯಾ ಯೋಜನೆಯಲ್ಲಿ ಸೇರಿಸಿ ಮುಂದಿನ ದಿನದಲ್ಲಿ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಸುಮಾರು ಆಲೆ 2021 ನಡೀತಾ ಇದೆ. ಕೇಳಿ ಕೇಳಿ, 830 ವಸತಿ ಶಾಲೆಗಳು ನಮ್ಮ ಕ್ರೀಸ್ತಿನಿಂದ ನಡೀತಾ ಇದೆ. ಇದರಲ್ಲಿ 592 ಸ್ವಂತ ಕಟ್ಟಡದಲ್ಲಿದೆ, ಇನ್ನು 248 ಬಾಡಿಗೆ ಕಟ್ಟಡಗಳಲ್ಲಿದೆ. 242 ಪೈಕಿ ತುರುವೇಕರೆ ಕ್ಷೇತ್ರದಲ್ಲಿ ಇರುವಂತಹ 2 ಸೇರಿರುತ್ತೆ. ಈ ಮಧ್ಯೆ ಪಿ ಡಬ್ಲ್ಯೂ ಡಿ ಅವರಿಗೆ ಒಂದಿಷ್ಟು ಕಟ್ಟಡವನ್ನು ಕಟ್ಟಿಕೊಡ್ಬೇಕು ಅಂತ ಹೇಳಿ 4 ವರ್ಷಗಳ ಹಿಂದೆ ಪ್ರಸ್ತಾಪನೆ ಆಗಿತ್ತು. ಬೇರೆ ಬೇರೆ ಆರ್ಥಿಕ ಕಾರಣಗಳಿಂದ ಅವ್ರು ಕಟ್ಟಿಲ್ಲ, ಅನುದಾನವನ್ನು ವಿಂಗಡಿಸಿಡಬೇಕು ಅನ್ನೋ ಕಾರಣಕ್ಕೆ ಅವ್ರು ಕಟ್ಟಿರಲಿಲ್ಲ. ಈ ವರ್ಷ ಬಜೆಟ್ನಲ್ಲಿ ನಾವು ಇದನ್ನು ಸೇರಿಸ್ಕೊಡ್ತೇವೆ, 25 ಕಟ್ಟಡ ಕೊಡ್ತಾರೆ, ಅದರಲ್ಲಿ ಇದನ್ನು ಸೇರಿಸ್ಕೊಡ್ತೇವೆ ಅನ್ನುವಂಥ ಮಾತು ಅವರಿಗೆ ಹೇಳಿದ್ದೆ. ಅಲ್ಲ, ಮಸಾಲ ಜಯರಾಮ್ ಅವರು ಹೊಸ ಕಟ್ಟಡ ಎಲ್ಲ ಕೇಳ್ತಿದ್ದಾರೆ, ಈ ಹಳೆ ಕಟ್ಟಡದೆಲ್ಲ ಕಾಮಗಾರಿಗಳು ಪೂರ್ಣಗೊಳ್ತಾ ಇಲ್ವಲ್ಲ, ಹಣ ಬಿಡುಗಡೆ ಆಗಲಿಲ್ಲ ಅಂತ? ಇಲ್ಲ, ಇದಕ್ಕೆ ನಾವು ಹಳೆ ಕಟ್ಟಡಕ್ಕೆ ಸುಮಾರು 1,000 ಕೋಟಿ ರೂಪಾಯಿನ ಕೊಡಬೇಕಾಗಿತ್ತು ನಮ್ಮ ಕ್ರೈಸಲ್ಲಿ. ಅದರಲ್ಲಿ 700 ಕೋಟಿ ರೂಪಾಯಿನ ಕಳೆದ ಆರ್ಥಿಕ ವರ್ಷದಲ್ಲಿ ಕೊಟ್ಟಿದ್ದೇವೆ. ನಮ್ಮ ನೀರಾವರಿ ಇಲಾಖೆಯಿಂದ ಮತ್ತು ಯೋಜನಾ ಇಲಾಖೆಯಿಂದ ನಮಗೆ ಬಂದಿರುವಂಥ 400 ಕೋಟಿಯನ್ನು ಕೂಡ ಕೊಡಲಾಗಿದೆ. ಹೆಚ್ಚು ಕಡಿಮೆ ನಮ್ಮದು 80% ಬಾಕಿ ಈಗ ಚುಕ್ತಾಗಿದೆ. ಈ ಮೊನ್ನೆ ಹೆಚ್ಚಿಗೆ ಪೂರ್ತಿ ಚುಕ್ತಾಗಿದೆ. ಒಂದಿಷ್ಟು ಹಣಗಳು ಕೊಡಬೇಕಾಗುತ್ತೆ ಮತ್ತು ಕಾಮಗಾರಿ ಮುಂದುವರಿಯುತ್ತೆ. ಈ ಮೊದಲಿನ ಸಮಸ್ಯೆಗಳು ಕ್ರೈ ಶಾಲೆಯಲ್ಲಿ ಈಗ ಬಿಲ್ ಪಾವತಿಗೋಸ್ಕರ ಇಲ್ಲ, ಎಲ್ಲ ಬಿಲ್ ಪಾವತಿ ಕೂಡ ಹೆಚ್ಚು ಕಡಿಮೆ 85% ಆಗಿದೆ. ಅಂದ್ರೆ ಕೆಲಸ ಪೂರ್ಣಗೊಳಿಸೋದಕ್ಕೆ ಅವರಿಗೆಲ್ಲ ಒಂದು ಸೂಚನೆ ಕೊಡಬೇಕು. ಇಲ್ಲ, ಇಲ್ಲಿ ಯಾವ್ಯಾವ ಕಟ್ಟಡಗಳು ಬಾಕಿ ಇದೆ, ಸಣ್ಣ ಸಣ್ಣ ಕೆಲಸಗಳಿದೆ, ಅದರಲ್ಲಿ ಸುಮಾರು 30 ಕಟ್ಟಡವನ್ನು ಮಾರ್ಚ್ ಎಂಡಿಗೆ ನಾವು ಬಿಟ್ಟುಕೊಡ್ತಾರೆ. ಆವಾಗ ನಮಗೆ ಹೆಚ್ಚು ಕಡಿಮೆ ಬಹುತೇಕ ಶಾಲೆಗಳು ಬಾಡಿ ಕಟ್ಟಡದಲ್ಲಿ ಇರೋದಕ್ಕೆ ಸ್ವಂತ ಕಟ್ಟಡ ಹೋದಂತೆ ಅನುಕೂಲ ಆಗುತ್ತೆ. ಇವೆರಡರ ಪೈಕಿ ಒಂದನ್ನ ಈ ಆರ್ಥಿಕ ವರ್ಷದಲ್ಲಿ ಸೇರಿಸ್ಕೊಂಡು ಮಾಡ್ಕೊಡ್ತಾರಂತೆ ಈ ವರ್ಷ. ಇದೀಗ ಸಭಾಧ್ಯಕ್ಷ, ತುರ್ತಾಗಿ ಇರ್ತಕ್ಕಂಥ ಕಟ್ಟಡ ಬಾಡಿಗೆ ಕಟ್ಟಡದಲ್ಲಿ ವಾಸ ಮಾಡ್ತಿರೋ ವಿದ್ಯಾರ್ಥಿಗಳಿಗೆ ಶೌಚಾಲಯ ವ್ಯವಸ್ಥೆ ಅದಾರು ಮಾಡ್ಕೊಡ್ತಾವೆಲ್ಲ ವ್ಯವಸ್ಥೆ ಬಿಡಕ್ಕೆ. ಅದೇ ಇಲ್ಲ, ಈ ಕೋಟ ಶ್ರೀನಿವಾಸ ಪೂಜಾರಿ ಅವರೇ, ಅವ್ರು ಕೇಳ್ತಾ ಇರೋ, ಜಯರಾಮ್ ಕೇಳ್ತಾ ಇರೋದು ಒಂದಿದೆ. ಅಲ್ಲಿ ಏನು ಬಾಡಿಗೆ ಕಟ್ಟಡದಲ್ಲಿದ್ದಾರೆ, ಅಲ್ಲಿ ಮೂಲಭೂತ ಸೌಕರ್ಯ ಇಲ್ಲ, ಅದನ್ನ ಸರಿ ಮಾಡ್ಕೊಡೋದಕ್ಕೆ ಹೇಳಿ ಅಂತ. ಅದನ್ನು ತುರ್ತಾಗಿ ಮಾಡ್ಕೊಡ್ಬೇಕು ಅಧ್ಯಕ್ಷ. ಇಲ್ಲ, ಅದನ್ನು ಪರಿಶೀಲನೆ ಮಾಡ್ತೇನೆ ಸಹೋದರ. ನಮ್ಮ ಅಧಿಕಾರಿಗಳನ್ನು ಕಳಿಸಿ ಅದನ್ನು ಪರಿಶೀಲನೆ ಮಾಡಿ ಮೂಲಭೂತ ಸೌಕರ್ಯಗಳ ತೊಂದರೆ ಇದ್ದರೆ ಅದನ್ನು ಸರಿಪಡಿಸ್ತೇವೆ. ದಯವಿಟ್ಟು ತುರ್ತಾಗಿ ಮಾಡ್ಕೊಡ್ಬೇಕು ತಮ್ಮ ಹತ್ರ ಕೇಳ್ತೀನಿ. ಆಯ್ತು.